ಮಾನ್ಯ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೋಗಿ ಸರಂಡರ್ ಆದ್ರೆ ಪರವಾಗಿಲ್ಲ ಪ್ಯಾಕೆಟ್ಬಾರ ಇಂಥವ್ರು ಹಿಡಿದು ಜೈಲಿಗೆ ಹಾಕ್ಬೇಕು ಸರ್ ಸರ್ಕಾರ ನಾಲಾಯಕ್ ಸರ್ಕಾರ ಅಂತ ಸರ್ ಒಂದು ಮನುಷ್ಯರಿಗೆ ಸ್ವಲ್ಪ ಜವಾಬ್ದಾರಿ ನಾಚಿಕೆ ಮಾನ ಅನ್ನೋದಿದ್ರೆ ಆ ಮಾತುಗಳೇ ಕರಪ್ಷನ್ ಅಂತ ವೀಕ್ಷಕರ ಎರಡನೇ ದಿನದ ಬಿಜೆಪಿ ಜೆ ಡಿ ಎಸ್ ಏನು ಪಾದಯಾತ್ರೆ ಮೈಸೂರು ಚಲೋ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ಬಿಜೆಪಿ ಹಾಗೂ ಜೆ ಡಿ ಎಸ್ ಏನು ಕಾರ್ಯಕರ್ತರು ಇರ್ಬೋದು ನಾಯಕರು ಇರ್ಬೋದು ಎಲ್ಲರೂ ಕೂಡ ಒಟ್ಟಿಗೆ ಏನು ಹೆಜ್ಜೆ ಆಗ್ತಾ ಇರುವಂಥದ್ದು ಸೊ ಈಗ ಸಾಕಷ್ಟು ದೂರ ನಡೆದ ಬಳಿಕ ಬಿಜೆಪಿ ಏನು ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ ಸರ್ ಎಲ್ಲಿಂದ ಬಂದಿದ್ದೀರಾ ಸರ್ ಗೌರಿಬಿದನೂರಿನಿಂದ ಬಂದಿದ್ದೀವಿ ಸರ್ ಸೊ ಗೌರಿಬಿದನೂರಿನ ಏನು ಬಿಜೆಪಿ ಕಾರ್ಯಕರ್ತರು ಸೊ ಈ ಒಂದು ಮೂಡ ಪ್ರಕರಣದ ವಿಚಾರವಾಗಿ ಏನು ಸರ್ಕಾರದ ಒಂದಷ್ಟು ಹಗರಣಗಳ ವಿಚಾರವಾಗಿ ಏನು ಅಳವಯಿಸ್ತೀರಾ ಸರ್ ಮೂಡಾ ವಿಚಾರ ಅಂದರೆ ಮೂಡಾ ಎಲ್ರಿಗೂ ಗೊತ್ತಿದೆ ಈಗ ಸಿದ್ದರಾಮಯ್ಯವರು ಮಾನ್ಯ ಸಿದ್ದರಾಮಯ್ಯವರು ಅವ್ರು ಅರ್ಥಕೊಂಡು ರಾಜೀನಾಮೆ ಕೊಟ್ಟು ಹೋಗಿ ಸರಂಡ್ ಆದರೆ ಪರವಾಗಿಲ್ಲ ಈಗ ಪ್ರತಿ ಪ್ರತಿಯೊಬ್ಬ ಹಳ್ಳಿಯವ್ರಿಗೆ ಗೊತ್ತಾಗುತ್ತೆ ನೀವು ಇಲ್ಲಿ ರಾಮನಗರಲ್ಲಿ ಜಮೀನು ಕೊಟ್ಟು ಬೆಂಗಳೂರು ಸಿಟಿಯ ಸದಾಶಿವನಗರ ಸೈಟ್ ತಗೊಂಡಿದ್ದೀರ ಗೊತ್ತಾಗಿದೆ ಪ್ರತಿ ಕೋಟ್ಯಾಂತ್ ರೂಪಾಯಿ ಸುಮಾರು ಅದ್ರ ಜೊತೆಗೆ ಅದರ ಇನ್ನೂ ಸಾವಿರಾರು ಕೋಟಿ ಹಗರಣ ಆಗಿದೆ ಮೂಡಾದಲ್ಲಿ ಅದು ಅದರ ಅಂಗವಾಗಿ ಅದ್ರ ಜೊತೆಯಲ್ಲಿ ಮತ್ತೆ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಹಗರಣ ಚಿಕ್ಕ ಮಗು ಕೇಳಿದ್ರು ಹೇಳ್ತಾರೆ ಕಳ್ಳರು ಅಂದ್ರೆ ಈಗ ಕಳ್ಳ ಪಿಕ್ ಪ್ಯಾಕೆಟ್ಬಾರ ಹಿಡಿದು ಜೈಲ್ಗೆ ಹಾಕಬೇಕು ಸರ್ ಜೈಲಿಗೆ ಹಾಕಿ ಶಿಕ್ಷೆ ಕೊಡಬೇಕು ಸರ್ಕಾರ ನಾಲಾಯಕ್ ಸರ್ಕಾರ ಸರ್ ಓಕೆ ತಾವು ಸಾಕಷ್ಟು ಏನು ನಡ್ಕೊಂಡು ಶ್ರಮವಹಿಸಿ ಪಾದಯಾತ್ರೆ ಮಾಡ್ತಾ ಇದ್ರ ಆದರೆ ಈ ಒಂದು ಪಾದಯಾತ್ರೆಯಿಂದ ನಮ್ಗೆ ಯಾವ ರೀತಿಯಾದಂತೂ ಕೂಡ ಏನು ಎಫೆಕ್ಟ್ ಆಗಲ್ಲ ನಮ್ಮ ಸರ್ಕಾರವನ್ನು ಆಗಲ್ಲ ನೀವು ಇಲ್ಲಿಂದ ಡೆಲ್ಲಿವರೆಗೆ ಪಾದಯಾತ್ರೆ ಮಾಡಿದ್ರು ಅಷ್ಟೇನೆ ಅಂತ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರಂತದ್ದು ಸರ್ ಒಂದು ಮನುಷ್ಯರಿಗೆ ಸ್ವಲ್ಪ ಜವಾಬ್ದಾರಿ ನಾಚಿಕೆ ಮಾನ ಅನ್ನೋದಿದ್ರೆ ಆ ಮಾತುಗಳಲ್ಲಿ ಯಾಕೆ ಗೊತ್ತಾ ಇಷ್ಟು ಜನ ಬರ್ತಾ ಇದ್ದಾರೆ ಸಾವಿರಾರು ಜನ ಬಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಿಮ್ಮ ಸರ್ಕಾರದ ವೈಫಲ್ಯಗಳು ತಿಳಿಸ್ತಾ ಇದ್ದಾರೆ ನೆನ್ನೆ ಒಬ್ಬರು ಪರಿಶಿಷ್ಟ ಪರಿಶಿಷ್ಟ ಜಾತಿಯ ಪಿ ಎಸ್ ಎಸ್ ಹೋಗಿದ್ದಾರೆ ಇಪ್ಪತ್ತೈದು ಲಕ್ಷ ಲಂಚ ಕೇಳಿದ್ದಾರೆ ಹೃದಯಘಾತ ಆಗಿದೆ ಅಂತ ಅವರು ಶ್ರೀಮತಿ ಅವರು ಹೇಳ್ತಾ ಇದ್ದಾರೆ ಪರಮೇಶ್ವರ್ಗಾದ್ರೂ ಜವಾಬ್ದಾರಿ ಇರಬೇಕಲ್ಲ ಅವ್ರಿಗಾದ್ರು ಸಾಹೇಬ್ರಿಗಾದ್ರೂ ನಿಮಗೆ ಹಾಗಿದ್ರೆ ಪಿ ಎಸ್ ಐ ಪರ ಏನು ಏನು ಅನುಮಾನಾಸ್ಪದ ಸಾವೇನಿದೆ ಅದು ನಿಮಗೆ ಅಂದರೆ ಸ್ವಾಭಾವಿಕ ಸಾವು ಅಂತ ಅನಿಸಲ್ವ ಖಂಡಿತವಾಗೂ ಸ್ವಾಭಾವಿಕ ಸಾವು ಅಂತ ಹೇಳಲ್ಲ ಯಾರೇ ಆಗಲಿ ಅವ್ರ ಶ್ರೀಮತಿ ಯಾರೂ ಹೇಳಲ್ಲ ಸರ್ ಹಂಗೆ ನನ್ನ ಹೆಣ್ಣು ನನ್ನ ಗಂಡು ಟಾರ್ಚರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟಿದ್ದು ಎಷ್ಟು ಬಾಧೆ ಇದ್ದಿರಬೇಕು ಆಕೆ ಹಾಗಾಗಿ ಪರಿಶಿಷ್ಟ ವರ್ಗಕ್ಕೂ ನ್ಯಾಯ ಇಲ್ಲ ಸಾಮಾನ್ಯ ವರ್ಗಕ್ಕೂ ನ್ಯಾಯ ಇಲ್ಲ ರೈತರಿಗೂ ನ್ಯಾಯ ಆಗ್ತಾಯಿಲ್ಲ ರೈತರದ್ದು ರೈತರದು ರೈತರದು ಹಾಲು ಎರಡು ರೂಪಾಯಿ ಕಮ್ಮಿ ಮಾಡಿದ್ರು ಜನತೆಗೆ ದ್ಯಾ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಈಗಲೂ ಸಹ ಹತ್ತು ತಿಂಗಳಾಗಿದೆ ರೈತರಿಗೆ ಪ್ರೋತ್ಸಾಹಧನ ಕೊಟ್ಟು ಸರ್ಕಾರ ಯಾವ ಮಗ ಇಟ್ಕೊಂಡು ಸರ್ಕಾರ ನಡೆಸ್ತಾರೆ ಸರ್ಕಾರಿ ಸಂ ಸರ್ಕಾರದಲ್ಲಿರೋ ಸರ್ಕಾರಿ ಅಧಿಕಾರಿಗಳ ಸಂಬಳಗಿಲ್ಲ ಸರ್ಕಾರಿ ಅಧಿಕಾರಿಗಳ ಕಚೇರಿಗಳಲ್ಲಿ ಸಿಬ್ಬಂದಿ ವರ್ಗ ಇಲ್ಲ ಅದ್ರ ಜೊತೆಗೆ ರೇಷನ್ ಈಗ ನಿನ್ನೆ ಒಬ್ರು ರೇಷನ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ರೆ ಏಳು ತಿಂಗ್ದೇ ರೇಷನ್ ರೇಷನ್ ಕಮಿಷನ್ ಇಲ್ಲ ಹಿಂಗಿದ್ದಾಗ ಯಾವ ಮಗ ಇಟ್ಕೊಂಡು ಸರ್ಕಾರ ಮಾಡ್ಬೋದು ಏನಕ್ಕೆ ಬೇಕು ಸರ್ ಸರ್ಕಾರ ಜನತೆಗೆ ನೋವು ಕೊಟ್ಟು ಈ ಬಾಧೆಗಳು ಬಿದ್ದು ಯಾಕೆ ಯಾಕೆ ಮಾಡಬೇಕು ಸರ್ಕಾರ ಅನ್ನೋದು ಬಿಟ್ಟು ಹೋಗ್ಬೇಕಾಗುತ್ತಲ್ಲ ಎಸ್ ತಮ್ಮ ಹೆಸರು ರಘು ಅಂತ ರಾಘವೇಂದ್ರ ರಾಘವೇಂದ್ರ ಸೊ ಏನ್ ಹೇಳಕ್ ಈ ಒಂದು ಪಾದಯಾತ್ರೆ ಹಾಗೇನೆ ಈ ಒಂದು ಹಗರಣದ ವಿಚಾರವಾಗಿ ಮೊದಲನೇದಾಗಿ ಕಾಂಗ್ರೆಸ್ ಅಂತಂದ್ರೆ ಕರಪ್ಷನ್ ಅಂತ ಇದು ಮೊದಲಿಂದ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಏನು ಈ ಹಗರಣಗಳು ಮುಡ ಹಗರಣ ಹೇಳಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥವ್ರು ಮುಡ ಹಗರಣದ ಬಗ್ಗೆ ಹೇಳಿದ್ದಾರೆ ಹಾಗೆ ಅನೇಕವಾದಂಥ ಹಗರಣಗಳು ಏನು ಈ ಒಂದು ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಬಂದಾಗಿಂದ ಸುಮಾರು ಹಗರಣಗಳಿದೆ ಹಾಗೆ ವಾಲ್ಮೀಕಿ ಹಗರಣ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಮಂಡಳಿ ಹಗರಣ ಬಂದು ನೂರ ಎಂಬತ್ತೇಳು ಕೋಟಿ ಹಗರಣ ಏನಾಗಿದೆ ಅವತ್ತು ನಮ್ಮ ಚಂದ್ರಶೇಖರ್ ಅವರು ಏನಾದರೂ ಸತ್ತೋಗಿಲ್ಲ ಅಂದಿದ್ದಿದ್ರೆ ಈ ಒಂದು ಹಗರಣ ಬೆಳಕಿಗೆ ಬರ್ತಾನೆ ಇರಲಿಲ್ಲ ಅದನ್ನು ಹಾಗೆ ಇದ್ರು ಹಾಗಾಗಿ ಅವರು ನೈತಿಕ ಹೊಣೆ ಹೊತ್ತಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬಟ್ ಆದರೆ ಅದರ ಹಿಂದೆ ಇರತಕ್ಕಂಥ ಏನು ಈ ಹಗರಣದ ಬ ಹಿಂದೆ ಇರತಕ್ಕಂಥ ಇನ್ನೂ ಎಷ್ಟು ಜನ ಏನೇನು ಮಾಡಿದ್ದಾರೆ ಅದು ಇನ್ನೂ ಹೊರಗಡೆ ಬಂದಿಲ್ಲ ಅದು ಈಗ ತನಿಖೆ ಇದೆ ಬಟ್ ಆದರೆ ಆ ತನಿಖೆ ಆಗ್ತಾ ಆಗ್ತಾ ಇರೋದ್ರಿಂದನೇ ಅದು ಮುಂದುವರೆದು ಹೀಗೆ ನಮಗೆ ವಾಲ್ಮೀಕಿ ನಿಗಮದ ಕುರಿತಾಗಿ ಏನು ಈಗ ತಮ್ಮ ನ್ಯಾಯ ಸಿಕ್ಕಿಲ್ಲ ದೊರಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಅಂತಂದ್ರೆ ಈಗ ಏನು ಈಗ ಎಷ್ಟೋ ವಾಲ್ಮೀಕಿ ಜನಸಂಖ್ಯೆ ಇರತಕ್ಕಂಥ ಒಂದು ಜಾಗಗಳಲ್ಲಿ ಎಷ್ಟೋ ಕೆಲಸ ಕಾರ್ಯಗಳು ಅಂತಂದ್ರೆ ಲೈಕ್ ಕೆಲವು ಏನ್ ಹೇಳ್ತೀವಿ ಕೆಲವು ನಿಗಮ ಮಂಡಳಿಯಿಂದ ಬರ್ತಕ್ಕಂಥ ಸಿಗ್ತಕ್ಕಂಥ ಸೌಲಭ್ಯಗಳೇನಿದೆ ಅದು ಸರಿಯಾಗಿ ಯಾರಿಗೂ ಸಿಕ್ಲಿಲ್ಲ ಇಲ್ಲಿ ನೂರ ಎಂಬತ್ತೇಳು ಕೋಟಿ ಹಣ ಇದ್ದರೂ ಕೂಡ ಯಾಕೆ ನೀವು ಅದನ್ನು ಸರಿಯಾದ ಸಮರ್ಪಕವಾಗಿ ನೀವು ಬಳಕೆ ಮಾಡ್ಕೊಂಡಿಲ್ಲ ಅಧಿಕಾರಿಗಳ ಮುಖಾಂತರ ನೀವು ಬಳಕೆ ಮಾಡ್ಕೊಂಡಿದ್ದಿದ್ರೆ ಅದನ್ನು ಸದ್ಬಳಕೆ ಆಗಿದ್ದಿದ್ರೆ ಈ ಥರ ಏನಕ್ಕೆ ಹಗರಣಗಳಾಗ್ತಾ ಇತ್ತು ನೀವು ಆ ದುಡ್ಡನ್ನು ನೀವು ಹಾಗೆ ಹೇಗೆ ನೀವು ಉಳಿಸ್ಕೊಂಡ್ರಿ ಇದೇ ಥರ ಇದ್ವಿ ಇದು ಈ ಒಂದು ಒಂದು ವರ್ಷದಲ್ಲೇ ಅಲ್ಲ ಕಳೆದ ಸುಮಾರು ಒಂದು ಐದು ಹತ್ತು ವರ್ಷಗಳ ಹಿಂದೆಯಿಂದ ಕೂಡ ನಿಗಮದಲ್ಲಿರ್ತಕ್ಕಂತಹ ಹಣವನ್ನು ಹಾಗೆ ಅವರು ಪೋಸ್ಟ್ಪೋನ್ ಮಾಡ್ಕೊಂಡೇ ಬರ್ತಾರೆ ವಿನಃ ಯಾವುದೇ ಕಾರಣಕ್ಕೂ ಕೊಟ್ಟಿರೋಂಥವನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳೋದೇ ಇಲ್ಲ ಹಾಗಾಗಿ ಈ ಸಾರಿ ಗೊತ್ತಾಗಿದೆ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ತನಿಖೆಗಳು ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಈ ಸರ್ಕಾರ ಅಂತೂ ನಿಜವಾಗ್ಲೂ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡಲ್ಲ ಅನ್ನೋದು ವಿಶ್ವಾಸ ಇದೆ ನಮಗೆ ಯಾಕೆಂದರೆ ಅದು ಆ ಒಂದು ಕಾರಣದಿಂದನೇ ಇವತ್ತು ನಾವೆಲ್ಲ ಪಾದಯಾತ್ರೆ ಮೂಲಕ ನಾವು ಇವತ್ತು ಏನು ಈ ಸರ್ಕಾರದ ಒಂದು ಅವ್ಯವಹಾರ ಸರ್ಕಾರದ ಒಂದು ಭ್ರಷ್ಟಾಚಾರದ ವಿರುದ್ಧ ನಾವೇನು ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇದಂತೂ ನಿಲ್ಲಿಸಲ್ಲ ಈ ಪಾದಯಾತ್ರೆ ಮೂಲಕ ಅವ್ರು ಹೇಳ್ಬೋದು ಡೆಲ್ಲಿವರೆಗೂ ಹೋದರೂ ನಾವು ಇದಾಗಲ್ಲ ಅಂತ ಹೇಳ್ಬಿಟ್ಟು ಬಟ್ ಆದರೆ ಇವರು ಸಮರ್ಪಕವಾಗಿ ಐದು ವರ್ಷ ಆಳ್ವಿಕೆ ನಡೆಸೋಕ್ಕೆ ಇವ್ರ ಆಗಲ್ಲ ಸಮರ್ಥ ಸರ್ಕಾರ ಅಂತ ಹೇಳಿಬಿಟ್ಟು ಈ ಒಂದು ಮೂಲಕ ಇಷ್ಟ ತಮ್ಮ ನಮ್ಮ ಇಷ್ಟಪಡ್ತಾಯಿದೆ ನಂಜುಂಡಪ್ಪ ಅಂತ ಹೇಳ್ಬಿಟ್ಟು ಈಗಲೂ ಕೂಡ ಈ ಒಂದು ಇಳಿ ವಯಸ್ಸಲ್ಲೂ ಕೂಡ ತಾವು ಪಾದಯಾತ್ರೆ ಬೆಳೆಸಿರುವಂಥದ್ದು ಸೊ ಸಾಕಷ್ಟು ದಂಡಿದಿರಾ ಇಷ್ಟು ದೂರ ನಡೆದಿದ್ದೀರಾ ಆದರೂ ಕೂಡ ತಮ್ಮ ಊರು ಪಾಗೆ ಏನು ಹೇಳಕ್ಕೆ ಏನ್ ಬಯಸ್ತೀರಾ ನಾವು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಷ್ಟೇ ಯಾಕೆ ಅಂತ ಅಂದಾಗ ಈ ಮೂಡ ಹಗರಣದಲ್ಲಿ ಒಂದೊಂದು ಅವರು ಹೆಸರಿಗೆ ಮಾಡಿಸ್ಕೊಂಡ್ರೆ ನಾವು ಸಿಕ್ಕಾಕ್ಕೊಂತೀವಿ ಅಂತ ಹೇಳಿಬಿಟ್ಟು ಎಂಟಿ ಹೆಸರಿಗೆ ಮೂಡಾಗಣ ಇದರಲ್ಲಿ ರೀ ನೋಂದಣಿ ಮಾಡಿಸೋರಲ್ವ ಇದು ಕಳ್ಳ ಇದು ಕಳ್ಳತನ ಮಾಡೋದಕ್ಕಿಂತ ಹೀನಾಯವಾದಂಥ ಒಂದು ಕೆಲಸ ಅದರಿಂದ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕಷ್ಟೇ ತಾವೀಗ ಮೈಸೂರುವರೆಗೂ ಪಾದಯಾತ್ರೆ ಮಾಡ್ತೀರಾ ಪಕ್ಕ ಮೈಸೂರ್ವರೆಗೂ ಪಾದಯಾತ್ರೆ ಮಾಡಿ ಈಗ ಮೈಸೂರ್ವರೆಗೂ ಪಾದಯಾತ್ರೆ ಮಾಡಿದ ಬಳಿಕ ನಿಮ್ಗೆ ನೀವ್ ಏನ್ ನಿರೀಕ್ಷೆ ಮಾಡಿದಿರಲ್ಲ ಎಲ್ಲರೂ ಸೇರಿ ಪಾದಯಾತ್ರೆ ಮಾಡ್ತಿದಿರಲ್ಲ ಅದಕ್ಕೆ ಒಂದು ಏನು ನಿರ್ದಿಷ್ಟ ಗುರಿ ಸಾಧನೆ ಆಗುತ್ತೆ ಅಂತ ನಂಬಿಕೆ ಇದೆ ನಂಬಿಕೆ ಇದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡದೆ ಸಿದ್ದರಾಮಯ್ಯ ರಾಜೀನಾಮೆ ನೋಡ್ಕೊಡ್ಬೇಕು ಮತ್ತಿನ್ನೇನು ನಿಮ್ಮ ಸರ್ ನಿಮ್ಮ ಪ್ರಕಾರ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ಬೇಕು ಮತ್ತಿನ್ನೇನ್ ಆಗಬೇಕು ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಬಿಟ್ಟು ಸಮರ್ಥವಾಗಿ ರಾಜ್ಯ ಅಧಿಕಾರ ಮಾಡುವಂಥ ವ್ಯಕ್ತಿಗೆ ಮುಖ್ಯಮಂತ್ರಿ ಪದವಿ ಕೊಡಬೇಕು ಓಕೆ ಸರಿ ಎಸ್ ಸರ್ ಈಗ ಇನ್ನು ಇನ್ನೂ ಐದು ದಿನ ಬಾಕಿ ಇದೆ ಇವತ್ತು ಎರಡನೇ ದಿನ ಸೊ ಫೈನಲಿ ಏನು ಮೈಸೂರು ತಲುಪ್ತೀರಾ ಸೊ ಆ ಬಳಿಕ ನೀವು ಅಂದ್ಕೊಂಡಿರುವಂಥ ಏನು 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 ಅಂದ್ಕೊಂಡು ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಾ ಆ ಉದ್ದೇಶ ಈಡಿರುತ್ತೆ ಅಂತ ನಂಬಿಕೆ ಇದೆಯಾ ಸರ್ ಹಂಡ್ರೆಡ್ ಪರ್ಸೆಂಟು ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನದ ಮೇಲೆ ನಂಬಿಕೆ ಇದೆ ಇವರು ಇಷ್ಟು ದಿನ ಅಂಬೇಡ್ಕರ್ ಮಹಾನ್ ಭಾವ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಂಡು ದಲಿತರಿಗೂ ಪರಿಶಿಷ್ಟ ಮೋಸ ಮಾಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅನ್ನೋದು ಸುಮ್ಮನೆ ಅದು ಇಟ್ಟಿಲ್ಲ ಸರ್ ದುಡ್ಡು ಯಾರೋ ಬಡವನಿಗೆ ಗಾಡಿ ಕೊಡೋಕೋ ಪ್ರೋತ್ಸಾಹನಕ್ಕೆ ಕೊಟ್ಟು ಇಟ್ಟಿರ್ತಾರೆ ಇವರು ಆದ್ರ ಬಡವರ ಉಸಿರು ತಗಲ್ದಂಗೆ ಹೋಗಲ್ಲ ಶಾಪ ತಟ್ಟೆ ತಟ್ಟತೆ ಸರ್ಕಾರ ಬಿದ್ದೇ ಬಿದ್ದೋಗುತ್ತೆ ಉತ್ತಮವಾದ ಸರ್ಕಾರ ಬಂದೇ ಬರುತ್ತೆ ಜನತೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಈ ವಾರನೂ ಪಾದಯಾತ್ರೆ ಮಾಡ್ತೀವಿ ಆದಷ್ಟು ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ಓಕೆ ತಾವೇನು ಅಂಬೇಡ್ಕರ್ ಅಂತಂದ್ರೆ ಸಂವಿಧಾನ ಅಂತಂದ್ರಿ ಆದರೆ ಬಿ ಜೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅವರು ಮನುವಾದಿಗಳು ಏನೋ ಅವರು ಈಗ ಈಗಾಗಲೇ ದಲಿತ ಸಿಎಂ ಕೆಳಗಿಳಿಸುವ ಪ್ರಯತ್ನದಲ್ಲಿದ್ದಾರೆ ಅಂತ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಎಲ್ಲಿ ಎಲ್ಲಿ ದಲಿತ ಸಿಎಂ ಅಂತ ಯೋಚನೆ ಮಾಡಿದ್ರು ಯಾರು ದಲಿತರು ಸಿದ್ದರಾಮಯ್ಯವ್ರು ಹಿಂದುಳಿದವರೆಗೂ ಇಲ್ಲ ಅಂತ ಇಲ್ಲ ನೀವು ಎಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀರಾ ಸಿದ್ದರಾಮಯ್ಯವರೇ ಬರೀ ಕೇವಲ ಒಂದು ವರ್ಗಕ್ಕೆ ಒಂದು ಕೋಮಿಗೆ ನೀವು ದುಡಿತಾ ಇದ್ದೀರಾ ನಾವು ನಾವು ಮನುಷ್ಯರಲ್ವಾ ಅಲ್ಲ ನಾವು ಯಾರು ಮನುಷ್ಯರಲ್ವಾ ಅಲ್ವಾ ದಲಿತರು ನಾವ್ಯಾರು ಮನುಷ್ಯರಲ್ವಾ ಬರೀ ಅದಕ್ಕೆ ಹೇಳ್ತೀರಾ ಅದಕ್ಕೆ ಕೊಡ್ತೀರಾ ಎಲ್ಲರೂ ಇರಬೇಕು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಹೇಳ್ತದೆ ನಮ್ಮ ಬಿಜೆಪಿ ಪಕ್ಷ ಹಾಗಾಗಿ ಮುಂಬರುವ ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಜನತೆಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಏನು ಬಿಜೆಪಿ